ಹಲೋ ಫ್ರೆಂಡ್ಸ್, ನಮಸ್ಕಾರ. ನಾನು ಸುಮತಿ. ಇವತ್ತು ನಮ್ಮ ವಿಡಿಯೋದಲ್ಲಿ ಏನಪ್ಪ ಅಂತೇಳಿದರೆ ಈ ಮೀಲಿ ಬಗ್ ಬಗ್ಗೆ ಮಾತಾಡ್ತಾ ಇದ್ದೀವಿ. ಈ ಮೀಲಿ ಬಗ್ಗನ್ನೇ ಸಾಧಾರಣವಾಗಿ ಎಲ್ಲ ಗಿಡಗಳಲ್ಲಿ ಕಾಣಿಸ್ಕೊಳ್ಳೋ ದೊಡ್ಡ ಸಮಸ್ಯೆ ಇದು. ಇದಕ್ಕೊಂದು ಸಿಂಪಲ್ ಟಿಪ್ಪು, ನಾವು ಮನೆಯಲ್ಲೇ ಈಸಿಗೆ ಒಂದೆರಡು ವಸ್ತು ಹಾಕ್ಬಿಟ್ಟು ಯಾವ ಥರ ಮಾಡೋದು, ಅದು ಯಾವ ಥರ ಗಿಡಕ್ಕೆ ಹಾಕಿದರೆ ಆ ಹುಳ ಈ ಸಮಸ್ಯೆಯಿಂದ ನಮ್ಮ ಗಿಡಗಳು ಪಾರಾಗುತ್ತೆ, ಆಮೇಲೆ ಹೆಲ್ದಿಯಾಗಿ ಅದನ್ನು ಬೆಳೀತೆ ಅನ್ನೋದನ್ನು ನಾನು ಈ ವಿಡಿಯೋದಲ್ಲಿ ವಿವರಿಸ್ತೀನಿ. ನೀವು ಸ್ಕಿಪ್ ಮಾಡಲಾರ್ದೆ ಕೊನೆ ತನಕ ನೀವು ಈ ವಿಡಿಯೋ ನೋಡಿ. ಫ್ರೆಂಡ್ಸ್, ನನ್ನ ಚಾನಲ್ ಫಸ್ಟ್ ಟೈಮ್ ಯಾರಾದರೂ ನೋಡೋರಿದ್ದರೆ ಬೆಲ್ ಐಕಾನ್ ಪ್ರೆಸ್ ಮಾಡಿ, ಹಾಗೆ ಕೆಳಗಡೆ ನಿಮ್ಗೆ ಆಲ್ ಬಟನ್ ಕೂಡ ಕಾಣಿಸುತ್ತಲ್ವ, ಅದನ್ನು ಕೂಡ ಮಿತ್ಲಿನ ನೀವು ಕ್ಲಿಕ್ ಮಾಡಿ ಅದನ್ನು ಆ್ಯಕ್ಟಿವೇಟ್ ಮಾಡ್ಕೊಂಡ್ರೆ ನಾನು ವಿಡಿಯೋ ಅಪ್ಲೋಡ್ ಮಾಡಿದ ತಕ್ಷಣ ನಿಮಗೆ ನೋಟಿಫಿಕೇಷನ್ ಬರುತ್ತೆ. ನಾನು ವಿಡಿಯೋ ಎಲ್ಲ ನೀವು ಮಿಸ್ ಮಾಡಲಾರ್ದೆ ನೋಡ್ಕೊಳ್ಬೋದು. ಇವತ್ತಿನ ನಮ್ಮ ವಿಡಿಯೋ ವಿಷಯ ಏನಂತೇಳಿ ನಾನು ಫಸ್ಟ್ ಹೇಳ್ದಂಗೆ, ಇದು ಮಿಲಿ ಬಗ್ಗು. ಇದು ಸಾಧಾರಣವಾಗಿ ಇಂಡೋರ್ ಆಗಲಿ ಔಟ್ಡೋರ್ ಆಗಲಿ ಯಾವುದೇ ಥರ ಪ್ಲಾಂಟ್ಸಲ್ಲಿ ಇದು ಕಾಣಿಸುತ್ತೆ. ಇದು ಒಂಥರ ಹೇನು ಥರ ಇರುತ್ತೆ, ನಮ್ಮ ತಲೆಯಲ್ಲಿ ಇರುತ್ತೆ ನೋಡಿ ಹೇನು, ಅದೇ ಥರ ಇರುತ್ತೆ ಇದು ನೋಡೋಕ್ಕೆ. ಆದರೆ ವೈಟ್ ಕಲರಲ್ಲಿರುತ್ತೆ, ಒಂದು ಸ್ವಲ್ಪ ಅಂಟಂಟು ಥರ ಇರುತ್ತೆ ಅದು. ಇದು ಏನು ಮಾಡುತ್ತೆ ಅಂದರೆ, ಗಿಡಗಳೊಳಗೆ ಎಲೆಯೊಳಗಿರೋದು ಎಲೆಯಲ್ಲಿ ಇಲ್ಲ ಅಂತೇಳಿ ಮೇಲುಗಡೆ ಚಿಗುರಲ್ಲಿ ಇಲ್ಲ ಅಂದರೆ ಮೊಗ್ಗಿನಲ್ಲಿ ಹಿಡ್ಕೊಳ್ಳುತ್ತೆ. ಯಾವ ತುದಿಲೇ ಇರುತ್ತೆ ಅಂದರೆ, ಆ ಎಲೆಯಲ್ಲಾಗಲಿ ಆ ಗಿಡದಲ್ಲಾಗಲಿ ಇರೋ ರಸನ ಆ ಹುಳ ಅನ್ನೋದು ಆ ಇದು ಮೀಲಿ ಬಗ್ ಅನ್ನೋದು ಹೀರ್ಕೊಳ್ಳುತ್ತೆ, ಅದು ಅಂದರೆ ತಗೊಳುತ್ತೆ. ಅದನ್ನು ಕುಡಿಯೋಕ್ಕಂತ ಇರುವೆಗಳು ಬರುತ್ತೆ. ಆ ಇರುವೆಗಳು ಕಾಣಿಸಿದ್ವು ಅಂದರೆ ಅದೇ ಇದೇ ರೀಸನ್ನು. ಇದು ಈ ಮಿಲಿ ಬಗ್ ಅನ್ನೋದು ಗಿಡದ ಮೇಲೆ ಅಲ್ಲ, ಗಿಡದ ಇದರಲ್ಲಿ ಕೂಡ ಇರುತ್ತೆ, ಮಣ್ಣಲ್ಲಿ ಕೂಡ ಇರುತ್ತೆ. ಇದರಲ್ಲಿ ಎಗ್ಸ್ ಜಾಸ್ತಿ ಇರುತ್ತೆ ಮಣ್ಣಲ್ಲಿ. ಈ ಸ್ವಲ್ಪ ದಿವಸ ಅದ್ರ ಮೇಲೆ ಹುಳ ಆದಾಗ ಅದು ತಗೊಂಡೋಗ್ಬಿಟ್ಟು ಗಿಡದ ಮೇಲೆ ಇಡೋ ಕೆಲಸ ಈ ಇರುವೆಗಳು ಮಾಡುತ್ತೆ. ಅದಕ್ಕೆ ನಾವೇನು ಮಾಡಬೇಕಂದ್ರೆ, ಈ ಹುಳ ಬಂದ ಕಾಣಿಸ್ಕೊಂಡಾಗ ಈ ಕೀಟನಾಶಕ ಮಾಡಬೇಕಂತೇಳಿದರೆ ಫಸ್ಟ್ ನಾವು ಆ ಮಣ್ಣನ್ನು ಕೂಡ ಒಂದು 2 ಇಂಚ್ ತೆಗೆದುಬಿಟ್ಟು ಕ್ಲೀನ್ ಮಾಡ್ಕೊಬೇಕು. ಫಸ್ಟು ಬೇರೆ ಮಣ್ಣು ಹಾಕಿ ಇಟ್ಕೊಬೇಕು. ಆಮೇಲೆ ಇದು ಯಾವ ಗಿಡದಲ್ಲಿದೆ ಅಂತ ನೋಡಿಬಿಟ್ಟು, ಯಾವ ಸ್ಟೇಜಲ್ಲಿದೆ ನೋಡಿಬಿಟ್ಟು, ಫಸ್ಟ್ ಸ್ಟೇಜಲ್ಲಿ ಏನಾದ್ರು ಇದ್ದರೆ ಅದನ್ನು ನಾವು ಕೈಯಲ್ಲೇ ಅದನ್ನು ಹೊಸ್ಕಾಕ್ಬಿಟ್ಟು ನೀರಾಕಿ ತೊಳೆದ್ಬಿಟ್ರೆ ಅದು ಕಂಪ್ಲೀಟಾಗಿ ಹೋಗ್ಬಿಡುತ್ತೆ. ಜಾಸ್ತಿ ಇದ್ದವಾಗ ಏನು ಮಾಡಬೇಕಂತ ನಾನು ಈ ವಿಡಿಯೋದಲ್ಲಿ ತೋರಿಸ್ತಿದ್ದೀನಿ ನೋಡಿ ಫ್ರೆಂಡ್ಸ್. ಇದು ನಮ್ಮ ಮನೇಲಿ ಮಿಕ್ಕಿದ ಅನ್ನ ಇದು. ನೀವು ಬೇಕಾದರೆ ಮಿಕ್ಕಿದ ಅನ್ನ ಇಲ್ಲ, ನಮ್ಮ ಹತ್ರ ಫ್ರೆಶ್ ಅನ್ನ ಇದೆ ಅಂತ ಹೇಳಿದಾಗ ಫ್ರೆಶ್ ಅನ್ನ ಕೂಡ ನೀವು ತಗೊಬೋದು, ಏನು ತಪ್ಪೇನಿಲ್ಲ. ಒಂದೆರಡು ಹಿಡಿ ಅನ್ನ, ಒಂದು 2 ಲೀಟ್ರ್ ಬಾಟ್ಲಿ ತಗೊಳ್ಳಿ. ಈ ಥರ ಡಬ್ಬ ಆದರೆ ನಿಮ್ಗೆ ಅನುಕೂಲ ಇರುತ್ತೆ. 1 ಲೀಟ್ರ್ ವಾಟ್ರು ಫಸ್ಟ್ ಬೇಕಾಗೋದು, ಇಷ್ಟೇ ಸಾಮಾನು, ಇನ್ನೇನು ಬೇಕಾಗಿಲ್ಲ ಇದಕ್ಕೆ. ನಾವೇನು ಮಾಡಬೇಕಂದ್ರೆ, ಈ ಮಿಕ್ಕದನ್ನು ಸ್ವಲ್ಪ ಮೆತ್ತಗಿದ್ರೆ ಚೆನ್ನಾಗಿ ಇದಾಗುತ್ತೆ, ಮಿಕ್ಸ್ ಆಗುತ್ತೆ. ಸ್ವಲ್ಪ ಹುಡಿ ಹುಡಿ ಇದ್ರೆ ಈ ಥರ ಇದು ಕೂಡ ಏನು ಪ್ರಾಬ್ಲಮ್ ಏನಿಲ್ಲ ಬಿಡಿ, ಉದುರಿದ್ರು ಕೂಡ ಏನು ಪ್ರಾಬ್ಲಮ್ ಏನಿಲ್ಲ. ಇದಕ್ಕೆ ನಾವು ಬೇಕಾದಷ್ಟು ಅನ್ನ ಹಾಕಿಬಿಟ್ಟು ಅದಕ್ಕೆ 1 ಲೀಟ್ರ್ ನೀರು ಹಾಕಬೇಕು. ಇದನ್ನು ನಾವು ಯಾವಾಗಿಂದ ಆವಾಗ ಮಾಡ್ಕೊಳ್ಬೇಕಾಗುತ್ತೆ ಗೊತ್ತಾ, ಇದಿಷ್ಟು ಒಂದು ಸರ್ತಿ ತಯಾರಾದ್ರ ಮೇಲೆ ಇದನ್ನು ಸ್ಟಾಕ್ ಮಾಡಿ ಇಟ್ಕೊಳ್ಳೋಕ್ಕಾಗಲ್ಲ, ಅವತ್ತಿಂದ ಅವತ್ತೇ ನಾವು ಸ್ಪ್ರೇ ಮಾಡಿಬಿಡ್ಬೇಕಾಗುತ್ತೆ. ಅದಕ್ಕೋಸ್ಕರ ನಮ್ಗೆ ಎಷ್ಟು ಬೇಕೋ ಅಷ್ಟೇ ನಾವು ಇದು ಮಾಡಬೇಕು. ನಿಮಗೆ ಸ್ವಲ್ಪ ಡಬ್ಬ ಸ್ವಲ್ಪ ದೊಡ್ಡದೇ ತೊಗೊಳ್ಳಿ. ನೀವು ಒಂದು ವೇಳೆ ನಿಮ್ಮ ಹತ್ರ ಸಣ್ಣ ಡಬ್ಬ ಇದೆ ಅಂದ್ಕೊಳ್ಳಿ, ನೀರು ಸ್ವಲ್ಪ ಕಮ್ಮಿ ಹಾಕ್ಕೊಳ್ಳಿ, ಏನು ಪರವಾಗಿಲ್ಲ. ನಾನು ಲೀಟ್ರ್ ಹೇಳಿದ್ನಲ್ಲ, ನೀವು 1/2 ಲೀಟ್ರ್ ನೀರು ಕೂಡ ಹಾಕ್ಬೋದು, ಏನು ಪ್ರಾಬ್ಲಮ್ ಏನಿಲ್ಲ. ಇದನ್ನು 7 ದಿವಸ ನಾವೇನು ಮಾಡಬೇಕಂದ್ರೆ, ಇದನ್ನು ನೆರಳಲ್ಲಿ ಇಡಬೇಕು. ಇದನ್ನು ಬಿಸಿಲು ಬೀಳೋ ಕಡೆ ಇಡಬಾರ್ದು. ಇದನ್ನು ಬಿಸಿಲಿಗೆ ಏನಾಗುತ್ತೆ ಅಂದರೆ ಹಾಳಾಗುತ್ತೆ. ಈ 7 ದಿವಸ ಕೂಡ ನಾವು ದಿನ ಒಂದು ಸರ್ತಿ ಅದ್ರ ಮುಚ್ಚಳ ತೆಗೆದುಬಿಟ್ಟು ಈ ಥರ ಅದನ್ನು ಮಿಕ್ಸ್ ಮಾಡಬೇಕು. ಬಾಟ್ಲಿಲಿರುತ್ತಲ್ಲ, ನಾವು ಅನ್ನ ಹಾಕಿ ನೀರು ಹಾಕಿ ಇಟ್ಟಿದ್ವಲ್ಲ, ಅದನ್ನು ದಿನಾಗಲೂ ನಾವು ಮಿಕ್ಸ್ ಮಾಡಬೇಕು. 7ನೇ ದಿವಸ ಏನಾಗುತ್ತೆ ಅಂತೇಳಿದರೆ, ಇದು ಫಸ್ಟಿಗೆ ನಾವು ಈಗ ನೋಡಿ ಮಿಕ್ಸ್ ಮಾಡಿದ ಕಲರ್ ನೋಡಿದ್ದೀವಿ, ಇವಾಗ ಬಿಳಿ ಕಲರಲ್ಲಿದೆ ಸ್ವಲ್ಪ. ಆ 7 ದಿವಸ ಆದ್ರ ಮೇಲೆ ಇದ್ರ ಕಲರ್ ಚೇಂಜ್ ಆಗಿ ಹೋಗುತ್ತೆ. ಅದು ಏನಾಗುತ್ತೆ ಅಂತೇಳಿ, ಸ್ವಲ್ಪ ನಿಮಗೆ ಡಾರ್ಕ್ ಕಲರ್ ಥರ ಇದಾಗುತ್ತೆ, ಹುಳಿ ವಾಸನೆ ಬರುತ್ತಾ ಇರುತ್ತೆ. ಕೆಲವರು ಏನು ಅನ್ಕೊಂತಾರೆ ಅಂದರೆ, ಅವ್ರು ಈ ಹುಳಿ ವಾಸನೆ ಬಂದಿದೆಯಲ್ಲ, ಇದು ಹಾಳಾಗಿದೆಯೇನೋ ಅನ್ಕೊಂತಾರೆ. ಆ ಥರ ಏನಿಲ್ಲ ಫ್ರೆಂಡ್ಸ್, ಇದೇನು ಹಾಳಾಗಲ್ಲ. ಒಂಥರ ಹುಳಿ ವಾಸನೆ ಬಂದುಬಿಟ್ಟು ಇದಾಗುತ್ತೆ. ಅದು ಏನಾಗುತ್ತೆ ಅಂದರೆ, ಅನ್ನ ಅಲ್ವಾ, ಅನ್ನ ನೀರಲ್ಲಿದ್ದಾಗ ಏನಾಗುತ್ತೆ ಅಂದರೆ ಒಂಥರ ಕೊಳತು ಇದು ಬರುತ್ತೆ. ಆ ಕೊಳತಿದ್ದು ನಮಗೆ ಕೊಳತಿದ್ದು ಅನಿಸುತ್ತೆ, ಆದರೆ ಹುಳಕ್ಕೆ ಮಾತ್ರ ಅದು ಇದಿರುತ್ತೆ, ಅಂದರೆ ಅದಕ್ಕೆ ಎಫೆಕ್ಟ್ ಕೆಲಸ ಮಾಡುತ್ತೆ, ಅದು ಚೆನ್ನಾಗಿ ಕೆಲಸ ಮಾಡುತ್ತೆ. ಇದನ್ನು ನಾವು ಆಮೇಲೆ 7ನೇ ದಿವಸ ಆದ್ರ ಮೇಲೆ ಅದೇನು ಮಾಡಬೇಕಂದ್ರೆ, ಫಿಲ್ಟ್ರ್ ಮಾಡ್ಕೊಬೇಕು, ಅದು ಸೋಸಬೇಕು. ಸೋಸ್ಕೊಂಬಿಟ್ಟು ಅನ್ನ ಮೇಲುಗಡೆ ಮಿಕ್ಕಿದ ಅನ್ನ ಎಲ್ಲ ತೆಗೆದುಬಿಡಿ, ಆಮೇಲೆ ಬರೀ ನೀರು ಮಾತ್ರ ನಾವು ತಗೊಬೇಕು. ಅದನ್ನು ಈ ನೀರಿಗೆ 1 ಚಮಚ ಅಷ್ಟು ಎಣ್ಣೆ ಮಿಕ್ಸ್ ಮಾಡ್ಕೊಳ್ಳಿ. 1 ಲೀಟ್ರ್ ನಾವು ನೀರು ತಗೊಂಡಿದ್ವಲ್ಲ, 1 1/2 ಚಮಚ ಎಣ್ಣೆ ತಗೊಳ್ಳಿ. ಎಣ್ಣೆ ತಗೊಂಡಾಗ ಏನಾಗುತ್ತೆ ಅಂದರೆ, ನಿಮಗೆ ಅದು ಇನ್ನೂ ಚೆನ್ನಾಗಿ ಕೆಲಸ ಮಾಡುತ್ತೆ. ಇದು ಸಾಧಾರಣವಾಗಿ ಯಾವುದೇ ಯೂಟ್ಯೂಬರ್ ನಿಮಗೆ ಎಣ್ಣೆ ಟಿಪ್ ಹೇಳಿಲ್ಲ, ಇದು ನಾನು ಮಾತ್ರ ಹೇಳ್ತಾ ಇದ್ದೀನಿ, ಯಾಕಂದರೆ ನಾನು ಯೂಸ್ ಮಾಡಿ ನೋಡಿಬಿಟ್ಟು ನಿಮಗೆ ಹೇಳ್ತಾ ಇರೋದು. ಇದು ಸ್ವಲ್ಪ ಗಟ್ಟಿ ಇರಲಿ, ಏನು ಪರವಾಗಿಲ್ಲ, ಸ್ವಲ್ಪ ಗಂಜಿ ಟೈಪಲ್ಲಿ ಇರುತ್ತೆ ಇದು.
ಬರೀ ನೀರು ಹಾಕಿ ಜಾಸ್ತಿ ನೀರು ಮಾಡಿಕೊಂಡ್ರೆ ಅದು ಎಫೆಕ್ಟ್ ಕಮ್ಮಿ ಇರುತ್ತೆ. ಅದಕ್ಕೋಸ್ಕರ ಸ್ವಲ್ಪ ನೀರು ಕಮ್ಮಿ ಹಾಕಿಬಿಟ್ಟು ಸ್ವಲ್ಪ ಗಂಜಿ ಥರ ಇದ್ದರೆ ಅದು ಚೆನ್ನಾಗಿ ಕೆಲಸ ಮಾಡುತ್ತೆ. ಆಮೇಲೆ ಸ್ಪ್ರೇ ಬಾಟ್ಲಲ್ಲಿ ಹಾಕಿಬಿಟ್ಟು ಅದು ಎಲ್ಲೆಲ್ಲಿ ನಮ್ಗೆ ಹುಳ ಕಾಣಿಸುತ್ತೆ ಅಲ್ಲೆಲ್ಲ ಹಾಕಬೇಕು. ಇದು ಎಲೆ ಕೆಳಗಡೆ ಇರುತ್ತೆ, ಚಿಗುರಲ್ಲಿರುತ್ತೆ, ಎಲ್ಲ ಕಡೆ ನೋಡಿಬಿಟ್ಟು ನಾವು ಇದನ್ನು ಸ್ಪ್ರೇ ಮಾಡಬೇಕು. ಇದನ್ನು ಯಾವಾಗ ಸ್ಪ್ರೇ ಮಾಡಬೇಕಂದ್ರೆ ಬೆಳಿಗ್ಗೆ 10 ಗಂಟೆಗಿಂತ ಮುಂಚೆನೆ ನಾವು ಇದನ್ನು ಸ್ಪ್ರೇ ಮಾಡಬೇಕು. ಇದನ್ನು ಒಂದು ವೇಳೆ ನಮ್ಗೆ ಅದು ಬಿಸಿಲಿಗೆ ಬರೋಕ್ಕಿಂತ ಮುಂಚೆ ಯಾಕೆ ಹಾಕಬೇಕಂತೇಳಿದರೆ ಆ ಬಿಸಿಲಿಗೆ ಏನಾಗುತ್ತೆ ಅಂದರೆ ಈ ಗಂಜಿ ಥರ ಇರುತ್ತಲ್ಲ ಇದು, ಅದು ಒಂದು ಒಣಗಿಬಿಟ್ಟು ಒಂಥರ ಹಪ್ಪಳ ಥರ ಆಗುತ್ತೆ. ಹಪ್ಪಳ ಥರ ಆದವಾಗ ಆ ಹುಳುಗಳ ಮೇಲೆ ಹಾಕಿರ್ತೀವಲ್ಲ ನಾವು, ಆ ಹುಳಕ್ಕೆ ಉಸಿರಾಡೋಕ್ಕಾಗಲಾರ್ದೆ ಹುಳುಗಳೆಲ್ಲ ಸತ್ತೋಗುತ್ತೆ. ಅದಕ್ಕೋಸ್ಕರ ನಾವು ಬಿಸಿಲಿಗೆ ಬರೋಕ್ಕಿಂತ ಮುಂಚೆ ಹಾಕಬೇಕು. ಆಮೇಲೆ ನಿಮ್ಗೊಂದು 2-3 ದಿವಸ ಆದಮೇಲೆ ಪುನಃ ಕಾಣಿಸುತ್ತೆ ಅಂತೇಳಿ ಮತ್ತೆ ಪುನಃ ರೆಡಿ ಮಾಡ್ಕೊಂಬಿಟ್ಟು ಪುನಃ ಹಾಕ್ಬೋದು, ಏನು ಪ್ರಾಬ್ಲಮ್ ಇಲ್ಲ. 7 ಡೇಸ್ ಮಾತ್ರ ನಾವು ಅದನ್ನು ನೀರು ಹಾಕಿ ಇಡಬೇಕಾಗತ್ತೆ. ಒಂದು ಸರ್ತಿ ಮಾಡಿದ ಮಾತ್ರ ನಾವು ಡೈರೆಕ್ಟಾಗಿ ಯೂಸ್ ಮಾಡ್ಕೊಬೇಕು, ಅದನ್ನು ಸ್ಟಾಕ್ ಮಾಡಿ ಇಟ್ಕೊಳ್ಳೋಕ್ಕಾಗಲ್ಲ. ಓಕೆನಾ? ಇದನ್ನು ನಾನು ವಿಡಿಯೋದಲ್ಲಿ ಹೇಳ್ತಾ ಇರೋದು. ನನ್ನ ವಿಡಿಯೋ ಇಷ್ಟ ಆದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನೀವು.